ಇವತ್ತು April 5th ಮಂಗಳವಾರ. ನಾವು ತವಾಂಗಿಂದ ಬೊಮ್ಲಾ ಪಾಸ್ ಹೋಗ್ತಾ ಇದ್ದೀವಿ. ಇವತ್ತು ಬೈಕ್ನ ಮನೆಯಲ್ಲೇ ಬಿಟ್ಬಿಟ್ಟಿದ್ದೀನಿ ಅಂದರೆ ನಮ್ಮ ರೂಮಲ್ಲೇ ಬಿಟ್ಬಿಟ್ಟಿದ್ದೀವಿ, ಬಿಟ್ಟು ಕಾರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಮಂಜಿತ್ ಸರ್ ಇದ್ದಾರೆ, ಹಾಗೆ ರಾಹುಲ್ ಇದ್ದಾರೆ, ಕೆ ಎಲ್ ರಾಹುಲ್ ಅಲ್ಲ, ಸುಮನ್ ಶೆಟ್ಟಿ ಇದ್ದಾರೆ, ಹಾಗೆ ವಂಶಿ ಅವರಿದ್ದಾರೆ. ನಮಸ್ಕಾರ. ಸೊ ಎಲ್ಲರೂ ಫುಲ್ಲು. ಮುಂದೆ ಇನ್ನೊಂದು ಸುಮಾ ಹೋಗ್ತಾ ಇದೆ, ಸುಮಾದಲ್ಲೂ ಸುಮಾರು ಜನ ಇದ್ದಾರೆ. ಸುಮಾ ಅಂತ ಬರ್ತಿದೆ. ಸೊ ಇವತ್ತು ಇನ್ನೂ ಫುಲ್ಲು ಸ್ನೋಫೀಲ್ಡ್ ಮೌಂಟೇನ್ಸ್ ಹೋಗ್ತಾ ಇದ್ದೀವಿ. ಐ ಥಿಂಕ್ ಎಕ್ಸೈಟಿಂಗ್ ಆಗಿರುತ್ತೆ ಇವತ್ತು ಪ್ಲೇಸಸ್ ಎಲ್ಲ ನೋಡೋದಕ್ಕೆ. ಏನಕ್ಕೆ ನಾವು ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಿನ್ನೆ ತುಂಬ ಮಿಸ್ ಇತ್ತು, ತುಂಬ ಬ್ಯಾಡ್ ಆಗಿತ್ತು ವೆದರ್ ಕಂಡೀಷನ್ಸು. ಸೊ ಇವತ್ತು ವೆಹಿಕಲಲ್ಲಿ ಹೋಗೋಣ, ಬೇಕಂದರೆ ಬೈಕ್ಸಲ್ಲಿ ಆಗಲ್ಲ, ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಇರೋದ್ರಿಂದ ಅಂತ ಹೇಳ್ಬಿಟ್ಟು, ಐ ಮೀನ್ GS ಎಲ್ಲ ಇರೋದ್ರಿಂದ ಅಂತ ಹೇಳ್ಬಿಟ್ಟು ಇದರಲ್ಲಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಐ ಥಿಂಕ್ ಅರೌಂಡ್ 43 kilometers ಇದೆ ಪ್ಲೇಸು. ಸೊ ಪ್ಲೇಸಿಗೆ ಹೋದ್ಮೇಲೆ ನಾವು ವಿಡಿಯೋಸ್ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಅಲ್ಲಿ ತನಕ ಜರ್ನಿ ಕಂಟಿನ್ಯೂ ಮಾಡೋಣ. ಬಹಳ ದಾರಿಯಲ್ಲಿ ಸೂರ್ಯ ಮೇಲೆ ಬಂದ ಅಂತ ನಮಗೆ ಇವತ್ತು ಸ್ವಲ್ಪ ಸಣ್ಣ ಕಾಣ್ತಾ ಇದೆ. ಸೊ ಲೊಕೇಶನ್ ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಜೀಪಲ್ಲಿ ಇಳಿದ್ಬಿಟ್ಟು ಮೇಲೆ ಹತ್ತುತ್ತಾ ಇದ್ದೀವಿ. ಸೊ ಇನ್ನೊಂದು ಏನು ಅಬ್ಸರ್ವ್ ಮಾಡಿದ್ದಂದರೆ ಮೋಸ್ಟ್ ಆಫ್ ದ ವ್ಯಾನ್ಸ್ ಎಲ್ಲ ಸ್ಕಾರ್ಪಿಯೋ ಜಾಸ್ತಿ ಇದೆ. ಸ್ಕಾರ್ಪಿಯೋ, ಬೊಲೆರೋ, ಸುಮೋ, ಆಲ್ಟೋ ಇವೇ ಜಾಸ್ತಿ ಎಲ್ಲ ಕಡೆ. ಸೊ ಇವರು ಕರ್ನಾಟಕ ಬ್ಯಾಂಗ್ಳೂರಿಂದ ಹೋಗ್ತಾ ಇರೋದು ಬಾಯ್ಸು ನೋಡಿ, KA-05 ರಿಜಿಸ್ಟರ್ಡ್ ಅದು. ನಾವು ಇರೋದ್ರಲ್ಲೇ ಹುಡ್ಕೊಂತೀವಿ ಮಜಾ ಮಾಡೋಕ್ಕೆ, ಏನಂತೀಯ ಮಗ ನೋಡಿ, ಎಲ್ಲ ನಮ್ಮ ಬೆಟಾಲಿಯನ್ ಇಲ್ಲೇ ಇದೆ. ಸೊ ಬಾರ್ಡರ್ ರೋಡ್ಸ್ ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್ ಲೆಟ್ ಸಕ್ಸಸ್ ಮೇಕ್ ದ ನಾಯ್ಸ್ ಅಂತ ಹೇಳಿ ಹಾಕಿದ್ದಾರೆ ನೋಡಿ. ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದು ಇವರೇ ಎಲ್ಲ GS-ಅಲ್ಲಿ. ಫೈನಲಿ ಎಲ್ಲರೂ ಫೇಸ್ ತೋರ್ಸೋದಕ್ಕೆ ಚಾನ್ಸ್ ಸಿಕ್ಕಿದೆ ಹೆಲ್ಮೆಟ್ ತೆಗೆದ್ಬಿಟ್ಟು ಅಲ್ವಾ. ಸೊ ಇವರು ಅಶೋಕ್ ಅಂತ, ಅವರು ಪ್ರಶಾಂತ್ ಅಂತ, ಇವರು ಮೋಹನ್ ಅಂತ, ಎಲ್ಲರೂ ನಮಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಹೊರಟಾಗಿಂದ ರೈಡು. ಇವಾಗ ಒಂದು ಸ್ಟಾಪ್ ಹಾಕಿದ್ವಿ, ಒಂಥರ ಗಾಡಿ ನಿಲ್ಲಿಸಿ ಜೀಪಲ್ಲಿ ಬಂದರೂ ಮಜಾ ಸಿಕ್ಕುತ್ತೆ ಒಂದೊಂದ್ಸಲ. ಜಸ್ಟ್ ಒಂದು ಎಕ್ಸ್ಪೀರಿಯೆನ್ಸು ಬೇರೆ ಥರ ಇರುತ್ತಲ್ಲ. ಅಲ್ಟಿ ಆಗಿದೆ, ನಾನು ಹೆಂಗೆ ಕಾಣ್ತಿದ್ದೀನಿ ಗೊತ್ತಿಲ್ಲ ವೀಡಿಯೋಲಿ, ಯಾಕಂದರೆ ಫುಲ್ ಕರಡಿ ಥರ ಕವರ್ ಆಗಿಬಿಟ್ಟಿದ್ದೀನಿ, ಚಳಿ ತಡಿಯೋಕ್ಕಾಗ್ದೇನೆ. ಇವಾಗ ನೋಡಿ ನಿಮಗೆ ಮುಂದೆ ಸೀನ್ರಿ ತೋರಿಸ್ತೀನಿ. ಟ್ರಿಪಲ್ ರಶ್ ಅವರೇ, ನೀವು ಬೈಕ್ ರೈಡ್ನ ಮಿಸ್ ಮಾಡ್ತಾ ಇದ್ದೀರಾ? ತುಂಬ ಖಂಡಿತವಾಗ್ಲೂ ಮಿಸ್ ಮಾಡ್ತಾ ಇದ್ದೀವಿ ಸರ್. ನೆಕ್ಸ್ಟ್ ಟೈಮು ಹಾಗಾದ್ರೆ ಬೈಕ್ ರೈಡಲ್ಲಿ ಬರೋಣ ಅಂತೀರಾ? ಹ್ಞೂ ಮಗ, ಕಣಿಯಪ್ಪ ಅಮೇಝಿಂಗ್ ಅಮೇಝಿಂಗ್ ಕೋರ್ಟ್ಸು ಆ್ಯಂಡ್ ಅಮೇಝಿಂಗ್ ರೋಡ್ಸು, ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಓ ನೀವು ಇನ್ನೇ ಬಂದ್ರಾ, ಬನ್ನಿ. ವಂಶಿ ಕುಡಂಟ್ ರೆಸಿಸ್ಟ್. ಎಸ್ ಡೆಫಿನೆಟ್ಲಿ 100%. ಸೊ ನಿಮ್ಗೆ ಒನ್ ಆಫ್ ದ ಬೆಸ್ಟ್ ವಿಸ್ನು ನೀವು ನೋಡೇ ಇರಲ್ಲ, ಆ ಥರ ವಿಸ್ ತೋರಿಸ್ತೀನಿ ಈಗ ನೋಡಿ. ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಂಥ ಒಳ್ಳೆ ಸೌಂದರ್ಯ ನಾನು ಯಾವಾಗೂ ನೋಡು. ಕೂಡ ಗ್ಯಾಂಗು ಫ್ರೆಂಡ್ಸು, ಇಂಥ ರೈಡು ಜೀಪಲ್ಲಿ, ಇನ್ ದಿಸ್ ಬ್ಯೂಟಿಫುಲ್ ಮೌಂಟೇನ್ಸ್, ಇನ್ನೇನು ಬೇಕು ಲೈಫಲ್ಲಿ? ಎಂಜಾಯಿಂಗ್ ದ ಲೈಫ್ ಟು ಇಟ್ಸ್ ಫುಲ್ಲೆಸ್ಟ್ ಅಂತ ಹೇಳಿದೀನಿ. ರಜಾ ಮುಂದೆ ಲಿರಿಕ್ಸ್ ಗೊತ್ತಿಲ್ಲ ಗುರು. ವಾವ್, ಅಲ್ಲೆಲ್ಲ ಕಚ್ಕೊಂಡ್ಬಿಟ್ಟಿದೆ ಗೋಲ್ಡ್ಗೆ. ಫುಲ್ ಫ್ರೀಜಿಂಗ್ ಕೋಲ್ಡ್ ಇದ ಮೇಲೆ ಸಿಸ್ಯಂಗೆ ಮೂಗೆಲ್ಲ ಕೆಂಪಾಗ್ಬಿಡ್ತು, ನಮಗೂ ಅಷ್ಟೇ, ತಡಿಯೋಕ್ಕಾಗಲಿಲ್ಲ, ಕೈಗೆ ಗಟ್ಟಿ ಆಗ್ಬಿಡ್ತು, ಫುಲ್ಲು ಫ್ರೀಸ್ ಆಗ್ಬಿಟ್ಟು. ಸೊ ನಾವು ತಡಿಯೋಕ್ಕಾಗದೆ ಚಳಿಗೆ ಮತ್ತೆ ಜೀಪ್ ಒಳಗಡೆ ಬಂದ್ವಿ, ತಂಡಿ ಆಗ್ಬಿಟ್ಟಿದೆ. ಹೈಲೈಟ್ ಆಡೋಕ್ಕಾಗಲ್ಲ ಮಗ, ಹೈಲೈಟ್ ಆಡಿದ್ರೆ ಲೈಫ್ ಹೈಲೈಟ್ ಆಗುತ್ತೆ. ಸೊ ಹೈಲೈಟ್ ಆಡಕ್ ಬರಲ್ಲ, ಎಷ್ಟು ಚಳಿ ಗುರು. ಸ್ವಲ್ಪ ಬ್ಲೂ ಸ್ಕೈ ಕಾಣ್ತಾ ಇದೆ ಮುಂದೆ, ನಾವೀಗ ಮೋಟಿವೇಟ್ ಆಗಿರ್ತೇವೆ.
ಸಕ್ಕತ್ತಾಗಿದೆ ಅಲ್ಲ. ನಾನ್ ನಿಜ ಅನ್ಕೊಂಡೆ ರೈಡ್ ಮಾಡಿದ್ರೆ ವಿ ಮಿಸ್ ದ ರೈಡಿಂಗ್ ಡೆಫಿನೆಟ್ಲಿ. ಹಿಮಾಲಯಸ್ ಮೌಂಟೇನ್ಸ್ ಸಕ್ಕತ್ತಾಗಿದೆ. ಮೇರಾ ಭಾರತ್ ಮಹಾನ್ ಅಂತ ಹೇಳಿದೆ ಡೆಫಿನೆಟ್ಲಿ. ಮೇರಾ ಭಾರತ್ ಮಹಾನ್ ನಮ್ಮ ದೇಶ ನಮ್ಮ ಹೆಮ್ಮೆ ನೋಡಿ. ಬುಮ್ಲಾ 15-200 feet ಅಂತ ಹಾಕಿದ್ದಾರೆ ಅಲ್ಲಿ. ಕಾರ್ದುಂಗ್ಲಾ ಗೊತ್ತಿರುತ್ತೆ ಪಾಸು, ಸೊ ಅದು 18 something ಬರುತ್ತೆ ಲಡಾಖ್ ಹತ್ರ. ಸೊ ಇದು 15-200. ನಿನ್ನೆ ಹೋಗಿದ್ದು 15-600 ಇತ್ತು. ಇಟ್ಸ್ ಆಲ್ ಕ್ರೇಜಿ. ಸೊ ನಾವಿವಾಗ ಇಂಡಿಯಾ ಚೈನಾ ಬಾರ್ಡರ್ಗೆ ಹೋಗ್ತಾ ಇರೋದು. ಅಲ್ಲಿ ಮುಂದೆ ಬೋರ್ಡ್ ಹಾಕಿದ್ದಾರೆ ಬಿಯಾಂಡ್ ದಿಸ್ ಬಾರ್ಡರ್ ನೋ ಫೋಟೋಗ್ರಫಿ ಅಂತ ಹೇಳ್ಬಿಟ್ಟು. ಸೊ ಪ್ರಾಬಬ್ಲಿ ಟರ್ನ್ ಆಫ್ ಮಾಡಬೇಕಾಗತ್ತೆ. ಚೈನಾ ಇಂಡಿಯಾ ಬಾರ್ಡರ್ ಇಲ್ಲೇನೆ. ಇಲ್ಲಿ ನೋಡಿ ಇದೆ ಮೇರಾ ಭಾರತ್ ಮಹಾನ್ ನಮ್ಮ ದೇಶ ನಮ್ಮ ಹೆಮ್ಮೆ. ಇಲ್ಲಿ ನಿಮಗೆ ಪೂರ್ತಿ ಕಾಣ್ತಾ ಇದೆ ನೋಡಿ. ನಾವು ಸ್ನೋ ಮೇಲೆ ನಡೆಯೋಣ. ಹೆಂಗಿದೆ ಗುರು ಫಾಕ್ ಫುಲ್ ಫ್ರೀಸ್ ಅಪ್ಪ. ಸೊ ನಮಗೆ ಅಲ್ಲಿ ಮುಂದೆ ಇಂಡಿಯಾ ಚೈನಾ ಬಾರ್ಡರ್ ಕಾಣುತ್ತೆ, ಇಂಡಿಯಾ ಚೈನಾ ಬಾರ್ಡರ್. ಬಟ್ ಅವರು ಅಲೋ ಮಾಡೋದಿಲ್ಲ ಅಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಅಂತ ಇದೆ ಬೋರ್ಡು. ಇನ್ನೊಂದೇನಂದರೆ ಅಲ್ಲಿ ಆ್ಯಕ್ಚುಲಿ ಆರ್ಮಿಯವ್ರದ್ದು ಬ್ಯಾಚಸ್ ವಸ್ಸು ನಮ್ಗೆ ಕರ್ಕೊಂಡೋಗಿ ಫುಲ್ ಎಕ್ಸ್ಪ್ಲೈನ್ ಮಾಡಿ ಇಲ್ಲೆಲ್ಲ ತೋರಿಸ್ತಾರೆ. ಇವಾಗ ನಮ್ಮದು ಬ್ಯಾಚ್ ನಂಬರ್ 6 ಇದೆ. ಸೊ 6 ಬ್ಯಾಚು ನಮ್ಮದು ಬಂದ ತಕ್ಷಣ ಹೋಗಬೇಕು. ಅಲ್ಲಿ ನಿಮ್ಗೆ ನೋಡ್ಬೋದು ಫುಲ್ ಎಲ್ಲ ಆರ್ಮಿ ಕನ್ವಾಯ್ಸ್ ಇದೆ. ಸೊ ಇದೇನೆ ನೋಡಿ ಇಂಡಿಯಾ ಚೈನಾ ಬಾರ್ಡರು. ನಮಗೆ ಚೈನಾ ಬಾರ್ಡರ್ ಕಾಣುತ್ತೆ ಅಲ್ಲಿಂದ, ಚೈನಾ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಫುಲ್ಲು ಮೌಂಟೇನ್ ರೇಂಜಸ್ಸಲ್ಲಿ. ಬಟ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ದಟ್ ಐ ವಿಲ್ ಹ್ಯಾವ್ ಟುಡೇ. ಒಂಥರ ಇದಕ್ಕಿಂತ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ನಡೆಯೋಕ್ಕೆ ಆಗಲ್ವಲ್ಲ ಗುರು. ಇಲ್ಲಿ ಇದೆ ನೋಡಿ ಬುಮ್ಲಾ 15-200 feet ಅಂತ ಹೇಳಿ ಇರೋದು. ಇಲ್ಲಿ ಆರ್ಮಿದು ಏನು ಇದು ಮಾಡಿದ್ದಾರೆ ನೋಡಿ, ಸಖತ್ತಾಗಿ ಮಾಡಿದ್ದಾರೆ. ಇದು ಬಿದ್ದೋಗಿದೆ, ನಾವು ಕೂರಿಸೋಣ. ಕ್ಯಾಪ್ ಸ್ನೋದು ಮಜಾ ಇದೆ. ಕೋಟ್ಲಾಗಿದೆ ಅಲ್ಲ ಹಿಂಗೆ ನಾವು ಯೇಸ್ ಒಳಗೋಗಿ ಚಾಯ್ ಕಾಫಿ ಟೀ ಏನು ಬೇಕೆಲ್ಲ ಕುಡಿದು ನೋಡಿ. ಇಲ್ಲಿ ಒಳಗಡೆ ಜಿಲೇಬಿ ಸಮೋಸ ಎಲ್ಲ ಸಿಗುತ್ತಂತೆ. ಗರಂ ಗರಂ ಸಮೋಸ ಬರ್ತಾಯಿದೆ. ಸಮೋಸ ಜಿಲೇಬಿ ಇಲ್ವಾ? ಹೇಗಿದೆ ಸಮೋಸ? ಬಿಸಿ 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 ಟೇಸ್ಟ್ ಆಗದಾಗಿದೆಯಾ? ಹಾಂ ಸಮೋಸ ತಿಂತ ಇದ್ದೀವಿ, ತುಂಬ ಚೆನ್ನಾಗಿದೆ. ಬಿಸಿ ಬಿಸಿಯಾಗೆ ನಿಜ ತುಂಬ ಚೆನ್ನಾಗಿದೆ ಟೇಸ್ಟ್. ಇನ್ನೊಂದು ಇಲ್ಲಿ ಆರ್ಮಿ ಕ್ಯಾಂಪಲ್ಲಿ ನಿಮಗೆ ಬೇಕಾದಷ್ಟು ಜಾಕೆಟ್ಸು ಗ್ಲೌಸು ಮಾಸ್ಕು ಎಲ್ಲ ಸಿಗುತ್ತೆ. ಇಲ್ಲಿ ಇನ್ನೊಂದು ಇದಾಕಿದ್ದಾರೆ, ಇದು ಅಸಾಮಿ ಟ್ರೈಬು ಆಯಿತಾ, ಇದು ಅರುಣಾಚಲ್ ಟ್ರೈಬು, ಈ ಕಡೆ ಇರೋದು ನಾಗಾಲ್ಯಾಂಡ್. ಬಟ್ ನಾಗಾಲ್ಯಾಂಡಲ್ಲೂ ಬೇರೆ ಬೇರೆ ಇರುತ್ತೆ. ಇದು ಒಂದು ಟ್ರೈಬು. ನಾವು ಹೋದ್ವಿ ಇಂಡಿಯಾ ಚೈನಾ ಬಾರ್ಡರ್ ನೋಡಿದ್ವಿ, ಅಲ್ಲಿ ವೀಡಿಯೋಸ್ ಎಲ್ಲ ಮಾಡೋಂಗಿಲ್ಲ ಅಂತ ಫಸ್ಟೇ ಹೇಳಿದರು. ವಿಡಿಯೋ ಫೋಟೋಗ್ರಫಿ ಇಲ್ಲವೇ ಇಲ್ಲ ಸೆಕ್ಯೂರಿಟಿ ಸೇಫ್ಟಿ ರೀಸನ್ಸ್ಗೋಸ್ಕರ. ಸೊ ನಾನೇನು ವೀಡಿಯೋ ಮಾಡಿಲ್ಲ. ಹಾಗಾಗಿ ಅಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು ನಮಗೆ. ಆ್ಯಕ್ಚುಲಿ ಚೀನೀಸ್ ಸೋಲ್ಜರ್ಸ್ ಎಲ್ಲ ಅಲ್ಲೇ ನಿಂತು ನಮ್ಮದು ಫೋಟೋಸ್ ಹೊಡಿತಾ ಇದ್ರು, ಬೈನಾಕ್ಯುಲರ್ ಹಾಕ್ಕೊಂಡು ನೋಡ್ತಾ ಇದ್ರು. ಇವ್ರು ನಮಗೆ ಎಕ್ಸ್ಪ್ಲೈನ್ ಮಾಡಬೇಕಿದ್ರೆ ಅಪ್ಪ ಆ ಚೀನೀಸ್ ನನ್ನ ಮಕ್ಕಳು ಮಾತ್ರ ಖತರ್ನಾಕ್ ಇದ್ದಾರೆ, ಸುಮ್ಮನೆ ಹೇಳ್ತಾ ಇಲ್ಲ. ಆಮೇಲಿಂದ ಇನ್ನೊಂದೇನಂತ ಹೇಳಿದ್ರೆ, ಆ್ಯಕ್ಚುಲಿ ಎಕ್ಸ್ಪ್ಲೈನ್ ಮಾಡಿದರು ನಮಗೆ ಹಿಸ್ಟ್ರಿ ಎಲ್ಲ. ಇದು ಬೊಮ್ಲಾ ಪಾಸಲ್ಲಿ ಅವಾಗ ಮುಂಚೆ ವಾರ ಆದಾಗ ಇಲ್ಲಿ ಹೇಗೆ ಡಿಫೆಂಡ್ ಮಾಡಿದರು, ಆಮೇಲೆ ಸೇಲೆ ಪಾಸ್ ಹತ್ರ ತನಕ ಇವರು ಹೇಗೆ ಮಾರ್ಚ್ ಫಾರ್ವರ್ಡ್ ಮಾಡಿದರು, ಚೀನೀಸ್ ಆರ್ಮಿ ಅಕ್ವೈರ್ ಮಾಡೋದಕ್ಕೆ ಈ ಜಾಗನ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಸೊ ನನಗೊಂಥರ ಅಂದರೆ ಫಸ್ಟ್ ಪಾಯಿಂಟ್ ಅಲ್ಲಿ ಹೋದ ತಕ್ಷಣ ನಮಗೆ ಗೂಸ್ ಪಂಪ್ಸ್ ಬರುತ್ತೆ. ಅಲ್ಲಿ ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ, ಅದೇ ಬಾರ್ಡರು. ಸೊ 24/7 ವಾಚ್ ಮಾಡ್ತಾ ಇರ್ತಾರೆ ಸೋಲ್ಜರ್ಸು. ಅವ್ರು ನಮ್ಮನ್ನ ನೋಡ್ತಾ ಇರ್ತಾರೆ, ನಾವು ಅವ್ರನ್ನ ನೋಡ್ತಾ ಇರ್ತೀವಿ, ವಾಚ್ ಮಾಡ್ತಾ ಇರ್ತಾರೆ. ಸೊ ನೀವು ಈ ಥರ ಎಲ್ಲ ಬಂದಾಗ ನೀವು ಆರ್ಮಿ ಪರ್ಸನ್ಸ್ನೆಲ್ಲ ಮೀಟ್ ಮಾಡಿದರೆ ಒಂದು ಚೆನ್ನಾಗಿ ಮಾತಾಡಿಸಿ, ಅವ್ರನ್ನ ಖುಷಿಯಾಗಿ ಮಾತಾಡಿಸಿ, ನಿಮ್ಮ ಪ್ರೀತಿ ಮನಸ್ಸಲ್ಲಿರೋದನ್ನು ಅವ್ರಿಗೆ ತೋರಿಸಿ, ಅವರಿಗೂ ಖುಷಿಯಾಗುತ್ತೆ. ಯಾಕಂದರೆ ಫ್ಯಾಮಿಲಿ ಎಲ್ಲ ಬಿಟ್ಟು ಇಷ್ಟು ದೂರ ಬಂದಿರ್ತಾರೆ ನಮಗೆ ಅಂತ, ನಮ್ಮಂಗೆ ರಜಾ ಸಿಕ್ಕಲ್ಲ, ಟ್ರಿಪ್ ಹೊಡಿಯೋಕ್ಕಾಗಲ್ಲ. ಸೊ ನೀವು ಮಾತಾಡಿ ನಿಮ್ಮ ಒಂದೆರಡು ಮಾತನ್ನು ಅವ್ರ ಜೊತೆ ಶೇರ್ ಮಾಡಿದ್ರೆ ಅವ್ರಿಗೆ ಅದೇ ಖುಷಿ. ಆಮೇಲೆ ಈ ಥರ ಕೋಲ್ಡ್ ಇರೋ ರೀಜನಿಗೆ ಬಂದರೆ ನೀವು ಆ್ಯಕ್ಚುಲಿ ಆದಷ್ಟು ಸನ್ಸ್ಕ್ರೀನ್ ಹಾಕಿ ಫುಲ್ ಪ್ಯಾಕಪ್ ಆಗಿ, ಇಲ್ಲ ಅಂತೇಳಿದ್ರೆ ನಿಮಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಯು ವಿ ರೇಸ್ ಎಲ್ಲ ಬರುತ್ತೆ. ಓಜೋನ್ ಲೇಯರ್ ತಿನ್ನಿದಷ್ಟು ಯು ವಿ ರೇಸ್ ಬಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ. ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವು, ನಮ್ಮ ಜೀಪ್ ಬಂತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.
ವಿಚಾರ ಆಯ್ತು. ಏನ್ ಗೊತ್ತಾ, ನಾನು ಆಕ್ಚುಲಿ ಮೊಬೈಲ್ ಎತ್ಬಿಟ್ಟು ಟೈಮ್ ನೋಡಕ್ ಹೋದೆ. ಸೊ ಟೈಮ್ ನೋಡಿದ್ರೆ 3:12 ಕಾಣಿಸ್ತು ನನಗೆ. ಸೊ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ವಲ್ಲ ಇವತ್ತು ಅಂತ ಎಲ್ಲ ಹುಡುಗರ ಜೊತೆ ಶೇರ್ ಮಾಡ್ತಿದ್ದೆ. ಎಲ್ಲಪ್ಪ ಇದೆಯಾ ನೀನು, ಆಕ್ಚುಲಿ ಟೈಮು 12:30 ಅಂದ್ರು. ನನ್ನ ಮೊಬೈಲಲ್ಲಿ 3:17 ತೋರಿಸ್ತಾ ಇದೆ ನೋಡಿ ಅಲ್ಲಿ ಹೋಮ್ ಅಂತ ಹೇಳ್ಬಿಟ್ಟು. ಇವಾಗ ಚೇಂಜ್ ಮಾಡಿ 12:47 ಮಾಡಿದೆ, 3:17 ಅಂತ. ಮೋಸ್ಟ್ಲಿ ಚೈನಾ ಬಾರ್ಡರ್ ಹತ್ರ ಹೋಗ್ತಿದ್ದಂಗೆ ಚೈನಾ ತೊಗೊಂಬಿಡಿದೆ ಟೈಮು, ಚೈನಾನ ಹೋಮ್ ಅಂತ ತೊಗೊಂಬಿಡಿದೆ. ಅಲ್ಲಿ ನೋಡ್ತಾ ಇದ್ರು ನಮ್ಮನ್ನ ಬೈನಾಕಿಲ್ಲರ್ ಹಾಕೊಂಡು ಚೀನಿ ಸೋಲ್ಜರ್ಸು. ನಮ್ಮದು ರೆಡ್ ಜಾಕೆಟ್ ಬೇರೆ ಎವಿಡೆಂಟ್ ಆಗಿ ಕಾಣುತ್ತಲ್ವಾ, ನೋಡ್ಬಿಟ್ಟು ಅನ್ಕೊಂಡಿರ್ತಾರೆ ನನ್ನ ಮಕ್ಕಳವ್ರಿಗೆ ಆ್ಯಕ್ಟ್ ಮಾಡ್ಬಿಡಲ್ಲ ಬನ್ನಿ ಅಂತ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ವೈಲ್ ಟ್ರಾವೆಲಿಂಗ್ ಇನ್ ಏನ್ ಏರಿಯಾ ವೇರ್ ದ ಟೈಮ್ ಇಸ್ ಡಿಫರೆಂಟ್ ಆ್ಯಡ್ ಅ ಕ್ಲಾಕ್ ಫಾರ್ ಹೋಮ್ ಅಂತ ಇದೆ. ಸೊ ಅಲ್ಲಿ ಹೋಮ್ ಟೈಮ್ ಝೋನ್ ಬೀಜಿಂಗ್ ಅಂತ ಇದೆ, ಬೀಜಿಂಗು ಚೈನಾ ಕ್ಯಾಪಿಟಲ್ಲು. ಸೊ ಬಾರ್ಡರ್ ಹೋಗಿದ್ದಕ್ಕೆ ನನ್ನ ಮೊಬೈಲಲ್ಲಿ ಟೈಮ್ ಝೋನ್ ಬೀಜಿಂಗ್ ಅಂತ ತಗೊಂಡ್ಬಿಟ್ಟಿದೆ. ಏನ್ ಕ್ರೇಜಿ ಗುರು, ನಂಗೆ ಚೈನಾ ಎಂಟ್ರಿ ಹಾಕ್ಬಿಡ್ತಲ್ಲ ಮೊಬೈಲು. ನಾವು ಬುಮ್ಲಾ ಪಾಸ್ ನೋಡಿದ್ವಿ ಅಲ್ಲ, ಸೊ ನೆಕ್ಸ್ಟು ನಮ್ಮ ಸ್ಟಾಪು ತವಾಂಗ ಮಾನ್ಸ್ಟರ್ ಅಲ್ಲಿ. ಸೊ ಇದೇನೆ ನೋಡಿ ಎಂಟ್ರಿ ಹೊಡಿತಾ ಇದ್ದೀವಿ, ಲೆಟ್ಸ್ ಗೋ. ನೀವೇನಾದರೂ ಅರುಣಾಚಲ್ ಪ್ಲ್ಯಾನ್ ಹಾಕಿದ್ರೆ ತವಾಂಗ್ ಬಂದರೆ, ದಿಸ್ ಇಸ್ ದ ತವಾಂಗ್ ಮಾನಿಸ್ಟ್ರಿ ಇಸ್ ದಾರ್ಜೆಸ್ಟ್ ಇನ್ ಇಂಡಿಯಾ. ಓ, ಇದು ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಮಾನಿಸ್ಟ್ರಿ. ಬುದ್ಧಿಸಮ್ ಅಲ್ಲಿ ನಮ್ಮ ಅವ್ರು ಏನು ಫಾಲೋ ಮಾಡ್ತಾರೆ ಅಲ್ಲ ಕಲ್ಚರು ಅದರಲ್ಲಿ. ವಾವ್, ನೀವು ಆ ಫ್ಲ್ಯಾಗಿಗೆಲ್ಲ ತೊಗೊಂತೀರಲ್ಲ ಆ ಇದು ಕಲರ್ ಇರೋದೆಲ್ಲ, ಅದೆಲ್ಲ ತೊಗೊಬೇಕಂದ್ರೆ ಈ ಥರ ಮಾಂಗ್ಸ್ ಹತ್ರ, ಇಲ್ಲಿ ಅಂತಲ್ಲ ಬೇರೆ ಕಡೆ ಮಾನಿಸ್ಟ್ರಿ ಇದ್ರೆ ಅಲ್ಲಿ ಅವರು ಒಂದು ಲೈಕ್ ಬೇರೆ ಥರ ಮಾಡಿ ಕೊಡ್ತಾರೆ ಒಂದು ಒಳ್ಳೇದಾಗಲಿ ಅಂತ. ಹಂಗೆ ಮಾಡಿ ನಾವು ತೊಗೊಂಡು ಯೂಸ್ ಮಾಡಿದರೆ ಒಳ್ಳೇದು, ಸುಮ್ಮನೆ ಎತ್ಕೊಂಡು ಯೂಸ್ ಮಾಡಿದ್ರೆ ಅವ್ರು ಹೇಳ್ತಾರೆ ಇಟ್ ವಿಲ್ ಡೂ ನೆಗೆಟಿವ್ ಮೋರ್ ದ್ಯಾನ್ ಪಾಸಿಟಿವ್ ಅಂತ. ಸೊ ಮಾನ್ಸ್ಟ್ರಿ ಬಂದ್ವಿ, ಇದೇನೆ ಇಂಡಿಯಾದ ಬಿಗ್ಗೆಸ್ಟ್ ಮಾನ್ಸ್ಟ್ರಿ. ಇದು ಬಿಟ್ಟರೆ ನಮ್ಮ ಪಿರಿಯಾಪಟ್ಟಣ ಹತ್ರ ಇರೋ ಗೋಲ್ಡನ್ ಟೆಂಪಲ್ ಇಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಅಂತ ಅಂದ್ಕೊಳ್ತೀನಿ ನಾನು. ಸೊ ಇದೇನೆ ತವಾಂಗ್ ಮಾನಿಸ್ಟರಿ. ಸೊ ನೋಡಿ ಇದೇ ಮಾನ್ಸ್ಟ್ರಿ ಒಳಗಡೆ ಬಂದ್ವಿ. ಈ ಇಂಡಿಯಾ ಚೈನಾದು ವಾರ್ ಅಂತ ಎಲ್ಲ ಬರೋದಕ್ಕೆ ಮುಂಚೆ ಲಾಸ್ ಆಯ್ತಲ್ಲ, ಸೊ ಇದೆಲ್ಲ ಪೂರ್ತಿ ಆ್ಯಕ್ಚುಲಿ ಅವರಿಗೆ ಸೇರ್ತಾ ಇತ್ತು. ಸೊ ಟಿಬೆಟಲ್ಲೂ ಬೇರೆ ಬೇರೆ ಟ್ರೈಬ್ ಇರುತ್ತಲ್ಲ, ಮೆಂಬರ್ಸ್ ಅಂತ ಹೇಳಿರ್ತಾರೆ, ಅವರೆಲ್ಲ ಇರೋದು ಈಸ್ಟ್ ಆಫ್ ದ ಅರುಣಾಚಲ್ ಪ್ರದೇಶಲ್ಲಿ. ಇದು ವೆಸ್ಟು. ಸೊ ವೆಸ್ಟ್ ಆಫ್ ದ ಅರುಣಾಚಲ್ ಪ್ರದೇಶಲ್ಲಿ ನಮಗೆ ಮೊಂಪಾಸ್ ಅಂತ ಹೇಳಿ ಇದನ್ನು ಕರೆಯೋದು ಆ್ಯಕ್ಚುಲಿ. ನೋಡಿ ನಾವು ನಮ್ಮ ಗುಂಡು ಮರಿನ ಎತ್ಕೊಳೋದ. ಹಾಯ್ ಅನ್ನು ಎಲ್ಲರಿಗೂ, ಇಲ್ಲಿ ಹಾಯ್ ಅನ್ನು ಇಲ್ಲಿ. ಹಾಯ್ ಹಾಯ್, ಸೂಪರ್ ಡೂಪರ್ ಕ್ಯೂಟಾಗಿದೆ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ವಾಪಸ್ ಬರ್ತೀನಿ. ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾಯಿದ್ರೆ ಮತ್ತೆ ರೀವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸೂಪರ್ ಸಪೋರ್ಟ್.